ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ಕುಕ್ ವಿತ್ ಸಿಂಧು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೆಳಗ್ಗೆ ತಿಂಡಿಗೆ ನಾವು ಇಡ್ಲಿ ಮಾಡಿರ್ತೀವಿ. ಅದೇ ಇಡ್ಲಿ ಸಾಯಂಕಾಲ ಉಳಿದೋದ್ರೆ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಉಳಿದಿರೋ ಇಡ್ಲಿಲಿ ನಾನಿವತ್ತು ಇಡ್ಲಿ ಮಂಚೂರಿ ಮಾಡೋ ರೆಸಿಪಿನ ತಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾದ ರೆಸಿಪಿ ಹಾಗೂ ಉಳಿದಿರೋ ಇಡ್ಲಿ ಖಂಡಿತ ಬೇಗನೆ ಖಾಲಿಯಾಗುತ್ತೆ. ಈ ರೀತಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಒಂದು 8 ಇಡ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ. ನೀವು ಎಷ್ಟು ಇಡ್ಲಿ ಉಳಿದಿದೆಯೋ ಅಷ್ಟು ಇಡ್ಲಿನೂ ನೀವು ಇದೇ ರೀತಿ ಮಾಡ್ಕೋಬೋದು. ಇದನ್ನು ನಾನು ಒಂದು ಇಡ್ಲಿನ 4 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಇಡ್ಲಿಗಳನ್ನು ನಾನು ಕಟ್ ಮಾಡಿಕೊಂಡು ಒಂದು ಸ್ಟೀಲ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಇಡ್ಲಿನೂ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 3/4 ಕಪ್ಪಷ್ಟು ಮೈದಾ, ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದರ ಜೊತೆ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ನಿಧಾನಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ನಿಧಾನಕ್ಕೆ ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಹಾಗೆ ತುಂಬ ಗಟ್ಟಿನೂ ಇರಬಾರ್ದು. ಈ ಹಿಟ್ಟು ತೆಳುಗಿರೋ ಹಾಗೆ ನೀವು ನೀರನ್ನು ಹಾಕ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ತೆಳ್ಳಗಿರೋ ಹಿಟ್ಟಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಮಂಚೂರಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟಿದ್ರೆ ಸರಿ ಹೋಗುತ್ತೆ. ಹಿಟ್ಟು ರೆಡಿಯಾಗಿದೆ. ಈಗ ನಾವು ಅರ್ಧದಿಂದ 3/4 ಲೀಟ್ರ್ ಎಣ್ಣೆನ ಒಂದು ಬಾಣಲಿಯಲ್ಲಿ ಕಾಯಕ್ಕಿಡೋಣ. ಈ ಕಟ್ ಮಾಡಿರೋ ಇಡ್ಲಿ ಪೀಸ್ಗಳೇನಿದೆ ಈ ಹಿಟ್ಟಿನಲ್ಲಿ ನಿಧಾನಕ್ಕೆ ಅದ್ಕೊಂಡು ಬಾಣಲಿಗೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇಡ್ಲಿನ ಈ ಶೇಪಲ್ಲದೆ ನೀವು ಬೇರೆ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ತಮಗಿಷ್ಟ ಬಂದಿದ್ದ ಶೇಪಲ್ಲಿ ಇಡ್ಲಿನ ಕಟ್ ಮಾಡ್ಕೊಳ್ಳಿ. ಇದು ಒಂದು ಕಡೆ ಆಗಿದ್ದರೆ ಇನ್ನೊಂದು ಕಡೆ ನೀವು ಜಾಲಿ ಸೌಟ್ ತೊಗೊಂಡು ತಿರುಗಿಸ್ಕೊಳ್ಳಿ. ಒಂದು 5 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಗ್ಯಾಸನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ಇಡ್ಲಿ ಪೀಸ್ಗಳನ್ನ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಜಾಸ್ತಿ ಉರಿಲಿ ಇಟ್ಕೊಂಡ್ರೆ ಇದು ಸೀದೋಗೋ ಸಾಧ್ಯತೆ ಇದೆ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ನಿಧಾನಕ್ಕೆ ನಾವು ತೆಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದನ್ನೆಲ್ಲ ನಿಧಾನಕ್ಕೆ ತೆಕ್ಕೊಳ್ಳಿ. ಒಂದು ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಇಡ್ಲಿಗೆ ಫ್ರೈ ಮಾಡಿರೋ ಎಣ್ಣೆ, ಬಿಸಿ ಎಣ್ಣೆನೇ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಒಂದು 3 ಸಣ್ಣಗೆ ಹೆಚ್ಚಿಟ್ಟಿರೋ ಹಸಿಮೆಣಸಿನ್ಕಾಯಿ, 2 ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿನ ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಅರ್ಧ ದೊಣ್ಣೆಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆ ದೊಣ್ಣೆಮೆಣಸಿನ್ಕಾಯಿನ ಕೂಡ ನಾನು ಈ ಬಾಣಲಿಗೆ ಬೆರೆಸ್ಕೊತಾ ಇದ್ದೀನಿ. ಬೆರೆಸ್ಕೊಂಡು ನೀವು ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಸ್ನೇಹಿತರೆ. ಇದಾದಮೇಲೆ ನಾನೀಗ ಒಂದು 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಕೂಡ ಇದಕ್ಕೆ ಬೆರೆಸ್ಕೊಳ್ಳೋಣ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ವಿನೆಗರ್ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಮಿಶ್ರಣ ಮಾಡ್ಕೊಳ್ಳಿ. ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬೆರೆಸ್ಕೊಂಡು ಚೆನ್ನಾಗೆ ಮಿಶ್ರಣ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿರೋ ಇಡ್ಲಿ ಪೀಸ್ಗಳನ್ನ ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡು ಇದ್ರ ಜೊತೆ ಚೆನ್ನಾಗೆ ನೀವು ಮಿಶ್ರಣ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಸಾಸ್ ಎಲ್ಲ ಇಡ್ಲಿ ಪೀಸ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ತಾವು 1-2 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಇದಾದಮೇಲೆ ನಮ್ಮ ಇಡ್ಲಿ ಮಂಚೂರಿಯನ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಉಳಿದಿರೋ ಇಡ್ಲಿಲಿ ತಯಾರು ಮಾಡಿದ ಇಡ್ಲಿ ಮಂಚೂರಿಯನ್ ಸವಿಯಲು ಸಿದ್ಧವಾಗಿದೆ. ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ ಇದು ಇಡ್ಲಿಯಿಂದ ಮಾಡಿರೋದು ಅಂತ. ಸೊ ಸಾಯಂಕಾಲ ನೀವು ಈ ರೀತಿ ಮಾಡಿಕೊಟ್ರೆ ಇಡ್ಲಿ ಉಳಿದಿರೋದು ಖಾಲಿ ಆಗುತ್ತೆ. ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ ಸ್ನೇಹಿತರೆ. ಇದನ್ನು ನೀವು ಬಿಸಿ ಬಿಸಿ ಚಿಲ್ಲಿ ಹಾಗೂ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಈ ವಿಡಿಯೋ ತಮಗಿಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. रेसिपी ट्रೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ತಮ್ಮವರಿಗೂ ತಲುಪುತ್ತೆ. ಧನ್ಯವಾದಗಳು ಸ್ನೇಹಿತರೆ.